ಎಲ್ರಿಗೂ ನಮಸ್ಕಾರ ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ದೋಸೆ ತುಂಬ ಟೇಸ್ಟಿಯಾಗಿ ಹಾಗೂ ಈಸಿಯಾಗಿ ಹಲಸಿನ ಹಣ್ಣಿನ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಲಸಿನ ಹಣ್ಣಿನ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ದೋಸೆಯ ಅಕ್ಕಿನ ನೆನೆಸಿ ಹಾಕಿಟ್ಟಿದ್ದೇನೆ ಒಂದು ಮೂರ್ನಾಲ್ಕು ಗಂಟೆ ಇದನ್ನು ನೆನೆಸಿ ಹಾಕಬೇಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ ಒಂದು ಕಪ್ನಷ್ಟು ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇನೆ ನೋಡಿ ಇದರ ಬೀಜ ತೆಗೆದು ಹೀಗೆ ಹಾಕಬೇಕು ಈಗ ಇದಕ್ಕೆ ಸ್ವಲ್ಪ ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ತಾ ಇದ್ದೇನೆ ಬೆಲ್ಲ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಒಂದು ನಾಲ್ಕೈದು ಏಲಕ್ಕಿನ ಹಾಕ್ತಾ ಇದ್ದೇನೆ ಒಂದು ನಾಲ್ಕೈದು ಕಾಳು ಮೆಣಸು ಹಾಗೆಯೇ ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳುವ ನಣ್ಣಾಗಿ ರುಬ್ಕೋಬೇಕು ನೋಡಿ ಹೇಗೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ ನಾನಿಲ್ಲಿ ಉಪ್ಪನ್ನು ದೋಸೆ ಮಾಡುವ ಮೊದಲೇ ಸೇರಿಸ್ತೇನೆ ಈಗ ಸೇರಿಸ್ತಾ ಇಲ್ಲ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ನಾಲ್ಕೈದು ಗಂಟೆ ಇಟ್ರು ಇದು ದೋಸೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇದನ್ನು ಇಡಬೇಕಂತ ಇಲ್ಲ ಕಡೆ ತಕ್ಷಣ ಕೂಡ ದೋಸೆ ಮಾಡಬಹುದು ಈಗ ನಾನಿಲ್ಲಿ ಸ್ವಲ್ಪ ಹೊತ್ತು ಇಡ್ತಾ ಇದ್ದೇನೆ ಇದನ್ನು ನಾಲ್ಕೈದು ಗಂಟೆ ನಂತರ ಇದು ಬ್ಯಾಟರ್ ಸ್ವಲ್ಪ ಫರ್ಮೆಂಟ್ ಆಗ್ತದೆ ನೋಡಿ ಹೀಗೆ ಈಗ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ದೋಸೆ ಕಾವಲಿಗೆ ಮೊದಲಿಗೆ ಸ್ವಲ್ಪ ನೀರು ಹೀಗೆ ಸ್ಪ್ರಿಂಕಲ್ ಮಾಡಿ ಅದನ್ನು ಹೀಗೆ ಒರೆಸಿದುಕೊಳ್ಬೇಕು ಈಗ ಇದಕ್ಕೆ ಬ್ಯಾಟರ್ ಹಾಕಿ ಸ್ವಲ್ಪನೇ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ದಪ್ಪದಿದ್ದರೆ ಒಳ್ಳೆಯದಾಗ್ತದೆ ಈಗ ಮೇಲಿಂದ ಸ್ವಲ್ಪ ಇದಕ್ಕೆ ತುಪ್ಪನ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಮೀಡಿಯಮ್ ಗ್ಯಾಸಲ್ಲಿ ಕಾಯಿಸಬೇಕು ನೋಡಿ ಇದನ್ನು ಉಲ್ಟಾನು ಹಾಕ್ಬೋದು ಇಲ್ಲಾಂದರೆ ಹೀಗೇನೆ ತೆಗಿಬೋದು ನಾನಿಲ್ಲಿ ಉಲ್ಟ ಹಾಕಿದೆ ನೋಡಿ ಹೀಗೆ ಕಲರ್ ಬರ್ತದೆ ಈಗ ಎರಡನೇ ದೋಸೆ ಮಾಡ್ತಾ ಇದ್ದೇನೆ ನೋಡಿ ಹೀಗೇನೆ ಬ್ಯಾಟರ್ ಹಾಕಿ ಇದನ್ನು ಸ್ಪ್ರೆಡ್ ಮಾಡುವ ತೆಳು ದೋಸೆ ಇಷ್ಟ ಇದ್ದರೆ ಇದನ್ನು ಇನ್ನೂ ಸ್ಪ್ರೆಡ್ ಮಾಡಿ ತೆಳು ಮಾಡ್ಬೋದು ಮೇಲಿಂದ ತುಪ್ಪ ಮುಚ್ಚಳ ಇಟ್ಟು ಇದನ್ನು ಕಾಯಿಸ್ತಾ ಇದ್ದೇನೆ ನೋಡಿ ಇದು ಆಯಿತು ಇದನ್ನು ಉಲ್ಟ ಹಾಕುವ ಇದು ಕೂಡ ಆಯಿತು ಇದನ್ನು ಪ್ಲೇಟ್ಗೆ ತೆಗೀತ ಇದ್ದೇನೆ ನೋಡಿ ರುಚಿಯಾದ ಹಲಸಿನ ಹಣ್ಣಿನ ದೋಸೆ ರೆಡಿ ಆಯಿತು ಇದು ಚಹಾದೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ನೀವು ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ